ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಸಮಸ್ತ ಬಸವವಾಹಿನಿ ವೀಕ್ಷಕರಿಗೆ ನನ್ನ ಶರಣು ಶರಣಾರ್ಥಿಗಳು. ಬಸವವಾಹಿನಿಯಲ್ಲಿ ಇಂದು ಭಾರತೀಯ ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಹರಿಕಾರ, ಅಪ್ರತಿಮ ವಾಗ್ಮಿ, ಅನುಪಮ ಮಾನವತವಾದಿ ಸ್ವಾಮಿ ವಿವೇಕಾನಂದರವರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟವನ್ನು ಪಡ್ತೇನೆ. ಸ್ವಾಮಿ ವಿವೇಕಾನಂದರು ಅಂದರೆ ಅವರು ಹುಟ್ಟಿನಿಂದನೇ ಸ್ವಾಮಿ ವಿವೇಕಾನಂದರದ್ದಾಗಿದ್ದಲ್ಲ, ಹಾಗೂ ಸನ್ಯಾಸಿಯಾಗಿದ್ದಲ್ಲ. ಅವರು 12/1863 ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯವರ ಮಗನಾಗಿ ಜನಿಸ್ತಾರೆ. ಇವರ ಹುಟ್ಟು ಹೆಸರು ಬಂದು ನರೇಂದ್ರನಾಥ ದತ್ತ. ಇವ್ರನ್ನ ಪ್ರೀತಿಯಿಂದ ಮನೆಯಲ್ಲಿ ನರೇನ್ ಅಂತ ಕರೀತಾ ಇರ್ತಾರೆ. ಮಗು ತುಂಬ ಮುದ್ದಾಗಿರುತ್ತೆ, ಬೆಳೀತಾ ಬೆಳೀತಾ ಇನ್ನೂ ಮುದ್ದಾಗಿರುತ್ತೆ. ಇವನ್ನ ಪ್ರೀತಿಯಿಂದ ನರೇನ್ ಅಂತ ಕರೀತಾ ಇರ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮುಂದೆ ಒಬ್ಬ ದೇಶಕಂಡ ವ್ಯಕ್ತಿ ಆಗ್ತಾನೆ ಅನ್ನೋದಕ್ಕೆ ಬೆಳೆಯುವ ಸಿರಿನಲ್ಲಿ ಚಿಕ್ಕದ್ರಲ್ಲೇ ಗೊತ್ತಾಗ್ತಾರತ್ತೆ. ಅಂದರೆ ದಾನ ಧರ್ಮ ಮಾಡೋದ್ರಲ್ಲಿ ಹೆಸರುವಾಸಿಯಾಗಿರ್ತಾನೆ ನರೇನ್. ಮನೆಯಲ್ಲಿ ಏನಾದರೂ ಸಿಕ್ಕಿದ್ರೆ ಸಾಕು, ಯಾರಾದರೂ ಭಿಕ್ಷುಕರು ಬಂದರೆ ಸಾಕು, ಅವ್ರಿಗೆ ದಾನವನ್ನು ಕೊಡುವಂಥದ್ದು. ತನ್ನಲ್ಲಿ ಏನೇ ಇದ್ದರೂ ದಾನವನ್ನು ಕೊಟ್ಟು ಬರ್ತಾ ಇರ್ತಾನೆ. ಶಾಲೆಗೆ ಕಳಿಸಿದ್ರೆ ಸ್ನೇಹಿತರಿಗೆ ಎಲ್ಲವನ್ನು ಹಂಚಿ, ಯಾರಿಗೆ ಪೆನ್ಸಿಲ್ ಇಲ್ಲ ಅಂದರೆ ಪೆನ್ಸಿಲ್ಲು, ಪೆನ್ ಇಲ್ಲ ಅಂದರೆ ಪೆನ್ನು, ಎರೇಸರ್ ಇಲ್ಲ ಅಂದರೆ ಎರೇಸರ್, ಈ ರೀತಿ ಎಲ್ಲವನ್ನು ದಾನ ಮಾಡ್ತಾ ಇರ್ತಾನೆ. ಕೊನೆಗೆ ಏನೂ ಇಲ್ಲ ಅಂದರೆ ತನ್ನ ಹತ್ರ ಇದ್ದ ಬಟ್ಟೆನಾದರೂ ಸಹ ದಾನ ಮಾಡಿ ಬರ್ತಾ ಇರ್ತಾನೆ. ಮನೆಯವ್ರಿಗೆ ಇದು ಕೋಪಕ್ಕೆ ಬರುತ್ತೆ. ಇವನು ಈ ರೀತಿ ಎಲ್ಲವನ್ನು ದಾನ ಮಾಡ್ತಾ ಇದ್ದರೆ ಮುಂದೆ ಯಾವ ದಾರಿಗೆ ಹೋಗ್ಬೋದು ಇವನು, ಈಗಾಗ್ಬಿಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರವನ್ನು ಮಾಡ್ತಾರೆ. ಇವನಿಗೆ ಇವತ್ತು ನಾವು ದುಡ್ಡು ಕಾಸು ಏನು ಕೊಡೋದು ಬೇಡ ಅಂತ. ಅವತ್ತು ಅವನು ಹುಟ್ಟಿದಬ್ಬ ಇರುತ್ತೆ. ತಾಯಿ ಹೇಳ್ತಾರೆ, ಇವತ್ತು ಮನೆಯಲ್ಲೇ ಸಿಹಿ ಅಡುಗೆ ಮಾಡಿದ್ದೀವಿ, ನೀನು ಅದನ್ನೇ ತಿನ್ಕೊಂಡು ಇಲ್ಲೇ ಇರು, ಎಲ್ಲೂ ಹೋಗಬೇಡ, ಶಾಲೆಗೂ ಹೋಗಬೇಡ ಇವತ್ತು, ಏನು ಬೇಡ ಅಂತ. ನರೇನ್ಗೆ ದುಃಖ ಆಗುತ್ತೆ, ಸ್ಕೂಲ್ಗೂ ಕಳಿಸ್ತಾ ಇಲ್ಲ, ನಾನು ಹೊರಗಡೆಗೂ ಹೋಗ್ತಾ ಇಲ್ಲ, ಏನು ಮಾಡೋದು, ಕೈಗೆ ದುಡ್ಡು ಕೊಟ್ಟಿಲ್ಲ ಅಂತ. ಹಾಗೆ ಹೇಗಾದರೂ ಮಾಡಿ ಹೊರಗಡೆ ಹೋಗಲೇಬೇಕು ಅಂದ್ಬಿಟ್ಟು ಹೊರಗಡೆಗೆ ಬರ್ತಾರೆ. ಭಿಕ್ಷುಕರು ಸಿಗ್ತಾರೆ ದಾರಿ ಮಧ್ಯದಲ್ಲಿ. ದಾರಿ ಮಧ್ಯದಲ್ಲಿ ಭಿಕ್ಷುಕರು ಸಿಗ್ತಾಗ ಏನು ಮಾಡ್ತಾರೆ, ಕೇಳ್ತಾರೆ ಏನಾದರೂ ಕೊಡಿ ಅಂತ. ಇವನ ಹತ್ರ ಕೊಡಲಿಕ್ಕೆ ಜೋಬಲ್ಲಿ ದುಡ್ಡಿರೋದಿಲ್ಲ. ಅವಾಗ ಏನು ಮಾಡ್ತಾರೆ, ತನ್ನ ಶರ್ಟನ್ನು ಬಿಚ್ಚಿಬಿಟ್ಟು ಕೊಟ್ಬಿಡ್ತಾರೆ. ಹೊಸ ಬಟ್ಟೆನ ಕಳಿಸಿರ್ತಾರೆ ಅಮ್ಮ, ಆ ಶರ್ಟನ್ನು ಬಿಚ್ಚು ಭಿಕ್ಷುಕರಿಗೆ ಕೊಟ್ಬಿಡ್ತಾರೆ, ಇದನ್ನು ಯಾರಿಗಾದರೂ ಕೊಟ್ಟು ನೀವು ಊಟವನ್ನು ಮಾಡ್ಕೊಳ್ಳಿ ಅಂತ. ಈ ಕಡೆಯಿಂದ ಹೊಸ ಬಟ್ಟೆ ಹಾಕ್ಕೊಂಡು ಹೋದ ಮಗು ಆ ಕಡೆಯಿಂದ ಬರೀ ಮೈಯಲ್ಲಿ ಬರ್ತಾ ಇರುತ್ತೆ. ತಾಯಿಗೆ ತುಂಬ ಕೋಪ ಬಂದುಬಿಡುತ್ತೆ, ಏನು ಇವನು ಇದೇ ರೀತಿ ಮಾಡ್ತಾ ಇದ್ದಾನಲ್ಲ ನಾನು ಎಷ್ಟು ಹೇಳಿದ್ರು ಅಂತ. ಆಗ ಕರ್ತ ಕೇಳ್ತಾರೆ, ಏನು ಮಾಡಿದೆ ನೀನು ಅಂತ. ಅಮ್ಮ ನಂಗೆ ಯಾರೋ ಕೇಳಿದ್ರು ಹಿಂಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಮ್ಮ ಹುಟ್ಟಿದಬ್ಬ ಅಂದ್ಬಿಟ್ಟು ಹೊಡೆಯಲ್ಲ, ಸುಮ್ಮನೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ತನ್ನ ಸಿಹಿಯನ್ನಿರುತ್ತೆ, ಲಾಡು ಎಲ್ಲ ಮಾಡಿಸಿಟ್ಟಿರ್ತಾರೆ ಅಂತ ಒಂದನ್ನೆಲ್ಲ ತೊಗೊಂಡೋಗಿ ಮತ್ತೆ ಅಮ್ಮ ಹೊರಗಡೆ ಒಳಗಡೆಗೆ ಹೋದ ತಕ್ಷಣ ತೊಗೊಂಡೋಗಿ ಆ ಭಿಕ್ಷುಕ ಅಲ್ಲೇ ಇರ್ತಾನೆ. ಎಷ್ಟು ಅಡುಗೆ ಇರುತ್ತೆ ಅಷ್ಟರಲ್ಲಿ ಸ್ವಲ್ಪವನ್ನು ತಟ್ಟೆಗೆ ಹಾಕ್ಕೊಂಡೋಗಿ ಕೊಡ್ತಾರೆ, ತಕೋ ಶರ್ಟನ್ನು ಇಟ್ಕೊಂಡು ನೀನು ಈ ಊಟವನ್ನು ಮಾಡ್ಕೋ ಅಂತ. ಮಗು ಮತ್ತೆ ಶಾಲೆಗೆ ಹೋಗ್ತಾ ಇರುತ್ತೆ. ಒಂದು ದಿನ ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಆಂಗ್ಲ ಉಪನ್ಯಾಸಕರು ಟ್ರಾನ್ಸ್ ಎನ್ನುವ ಒಂದು ಶಬ್ದ ಬರುತ್ತೆ. ಆಂಗ್ಲ ಭಾಷೆಯಲ್ಲಿ ಟ್ರಾನ್ಸ್ ಅಂತಂದರೆ ಕನ್ನಡದಲ್ಲಿ ಅದನ್ನು ಸಮಾಧಿ ಅಂತ ಕರೀತಾರೆ. ಅದು ಹೇಗಾಗುತ್ತೆ, ಏನು ಮಗುವಿಗೆ ಯಕ್ಷ ಪ್ರಶ್ನೆಯಾಗುತ್ತೆ ನರೇಂದ್ರನಿಗೆ. ಇದನ್ನು ಹೇಗೆ, ಈ ಸಮಾಜ ಅಂದ್ರೇನು, ನಾವೆಲ್ಲ ಹೇಗೆ ಬಂದ್ವಿ, ಈ ಸಮಾಜಕ್ಕೆ ನಾವೇನು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ದೊಡ್ಡ ದೊಡ್ಡ ವಿಚಾರಗಳ ಪ್ರಶ್ನೆಗಳು ಚಿಕ್ಕ ವಯಸ್ಸಿನಲ್ಲೇ ಬೆಳಕ್ಕೆ ಶುರುವಾಗುತ್ತೆ. ಈ ಟ್ರಾನ್ಸ್ ಎಂಬ ಪದಕ್ಕೆ ಅರ್ಥವನ್ನು ಪ್ರಶ್ನೆಯನ್ನು ತನ್ನಕ್ಕೆ ತಾನೇ ಶುರು ಮಾಡ್ಕೊಳ್ತಾ ಇರ್ತಾನೆ ಮನಸ್ಸಿನಲ್ಲಿ. ಇದ್ರ ಬಗ್ಗೆ ಅನೇಕ ವ್ಯಕ್ತಿಗಳ ಮಧ್ಯೆ ಕೇಳ್ತಾ ಬರ್ತಾನೆ, ಎಲ್ಲೂ ನರೇಂದ್ರನಿಗೆ ತಕ್ಕ ಉತ್ತರಗಳು ಸಿಗೋದಿಲ್ಲ. ಉಪಾಧ್ಯಾಯರನ್ನ ಕೇಳ್ತಾನೆ, ಮನೆಯಲ್ಲಿ ಕೇಳ್ತಾನೆ, ಸಂಬಂಧಿಕರುಗಳನ್ನ ಕೇಳ್ತಾನೆ, ಸ್ನೇಹಿತರನ್ನು ಕೇಳ್ತಾನೆ, ತಕ್ಕ ಉತ್ತರ ಸಿಗೋದೇ ಇಲ್ಲ. ತುಂಬ ಬೇಜಾರಾಗಿ ಕುಳಿತಿರ್ತಾರೆ, ಏನು ಮಾಡೋದು, ಇದಕ್ಕೆ ಎಲ್ಲೂ ಉತ್ತರನೇ ಸಿಗ್ತಾ ಇಲ್ವಲ್ಲ ನನಗೆ ಅಂತ. ಹಾಗೇನು ಮಾಡ್ತಾರೆ, ಒಂದು ದಿನ ಏನಾದರೂ ಮಾಡಿ ಉತ್ತರ ಹುಡುಕಲೇಬೇಕು ಅಂದ್ಬಿಟ್ಟು ಮನೇಲಿ ಕುಳಿತಿರ್ತಾರೆ. ಇವ್ರದ್ದು ಆಗರ್ಭ ಶ್ರೀಮಂತ ಕುಟುಂಬ, ತಂದೆ ವಕೀಲ ವೃತ್ತಿಯಲ್ಲಿರ್ತಾರೆ, ಯೋಚನೆ ಮಾಡ್ತಾ ಕುಳಿತಿರ್ತಾರೆ. ತಂದೆಯನ್ನು ಭೇಟಿಯಾಗ್ಲಿಕ್ಕೆ ಬಂದಂತಹ ವ್ಯಕ್ತಿಗಳಿಗೆಲ್ಲ ಅವ್ರ ಮನೆಯಲ್ಲಿ ಹುಕ್ಕವನ್ನು ಕೊಟ್ಟು ಕಳಿಸೋದು ಅಭ್ಯಾಸ ಆಗಿರುತ್ತೆ. ಒಳಗಡೆ ಹೋಗ್ಬಿಟ್ಟು ಅಮ್ಮನ್ನ ಕೇಳ್ತಾನೆ, ಅಮ್ಮ ಅದು ನಾವು ಮಾಡೋದು ತಪ್ಪಲ್ವಾ, ಅಪ್ಪ ಬಂದವ್ರಿಗೆಲ್ರಿಗೂ ಆ ಹುಕ್ಕವನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ, ಅದು ತಪ್ಪಲ್ವ ಅಮ್ಮ, ಆರೋಗ್ಯಕ್ಕೆ ಕೆಡಕಲ್ವಾ ಅಂತ. ಅದು ಅವಾಗಿಂದ ನಡೆದು ಬಂದಿರುವಂಥ ನಮ್ಮ ಪರಂಪರೆ ಮಗು, ಅದನ್ನು ನೀನು ಪ್ರಶ್ನೆ ಮಾಡಬೇಡ ಅಂತ ಅಮ್ಮ ಬುದ್ಧಿ ಮಾತನ್ನು ಹೇಳಿ ಕೂರಿಸ್ತಾರೆ. ಸರಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೆಲವೊಂದಷ್ಟು ದಿನ ಮನೆಯನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ. ಮನೆಯವ್ರಿಗೆಲ್ಲ ಚಿಂತೆ ಶುರುವಾಗುತ್ತೆ, ಎಲ್ಲೋದ ಇವನು, ಹೇಗೆ ಮಾಡ್ದ, ಹಿಂಗೆ ಹೊರಟೋಗ್ಬಿಟ್ನಲ್ಲ ಅಂತ. ಒಂದಷ್ಟು ದಿನ ಆದಮೇಲೆ ಬರ್ತಾರೆ, ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಆ ಪದಕ್ಕೆ ಉತ್ತರವೇ ಸಿಗೋದಿಲ್ಲ ಸ್ವಾಮಿ ವಿವೇಕಾನಂದರಿಗೆ. ಆಗ ಒಬ್ರು ಹೇಳ್ತಾರೆ, ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣ ಪರಮಹಂಸರು ಅಂತ ಇದ್ದಾರೆ, ಅವರು ದೈವಿ ಸಂಕಲ್ಪರು, ಅವರು ನಿನಗೆ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ, ನೀನು ಹೋಗಿ ಅವ್ರನ್ನ ಭೇಟಿಯಾಗು ಅಂತ. ಅವ್ರು ಹೇಳ್ತಾರೆ, ಅದು ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾರೆ, ಅವರು ಯಾವುದೇ ಶಾಸ್ತ್ರಗಳನ್ನು ನೋಡೋದಿಲ್ಲ ರಾಮಕೃಷ್ಣ ಪರಮಹಂಸರು, ಇರುವಂತಹ ವಿಚಾರಗಳನ್ನು ಮಂಡನೆ ಮಾಡಿ ಪ್ರಶ್ನೆಗೆ ತಕ್ಕ ಉತ್ತರಗಳನ್ನು ಕೊಡ್ತಾ ಇರ್ತಾರೆ. ಆದರೆ ತನ್ನ ಸಂಗಡಿಗರನ್ನು ಕರ್ಕೊಂಡು ವಿವೇಕಾನಂದರು ಏನು ಮಾಡ್ತಾರೆ, ದಕ್ಷಿಣೇಶ್ವರಕ್ಕೆ ಬರ್ತಾರೆ. ರಾಮಕೃಷ್ಣ ಪರಮಹಂಸರು ಸತ್ಸಂಗದಲ್ಲಿ ತೊಡಗಿರ್ತಾರೆ, ತಮ್ಮ ಶಿಷ್ಯ ವೃಂದಕ್ಕೆ ಸತ್ಸಂಗವನ್ನು ಮಾಡ್ತಾ ಇರ್ತಾರೆ. ಒಂದು ಗಂಟೆ ಕಳೆಯುತ್ತೆ, ಎರಡು ಗಂಟೆ ಕಳೆಯುತ್ತೆ, ಇವ್ರನ್ನ ನೋಡೋದೇ ಇಲ್ಲ ವಿವೇಕಾನಂದರ ಕಡೆಗೆ.
ವಿವೇಕಾನಂದರ ಸ್ನೇಹಿತರೆಲ್ಲ ಏನು ಮಾಡ್ತಾರೆ, ನಾವು ಹೊರಗಡೆ ಇರ್ತೀವಿ ಅಂತ ಹೇಳಿಬಿಟ್ಟು ಆ ಸತ್ಸಂಗದ ಮಂದಿರದಿಂದ ಹೊರಗಡೆ ಬಂದು ಕೂತ್ಕೊಂಡಿರ್ತಾರೆ. ಇವರಿಗೆ ಪ್ರಶ್ನೆಗೆ ಉತ್ತರ ಬೇಕು, ನಾನೇನು ಮಾಡಲ, ಎಷ್ಟೊತ್ತಾದರೂ ನನ್ನ ಕಾಯಲೇಬೇಕು, ನನ್ನ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳಿಗೆ ಇವರಿಂದ ಉತ್ತರ ಸಿಗಬಹುದು ಅಂದ್ಕೊಂಡು ಕಾಯ್ಕೊಂಡೇ ಕುಳಿತುಕೊಳ್ತಾರೆ. ಸತ್ಸಂಗ ಮುಗಿಯುತ್ತೆ, ಸತ್ಸಂಗ ಮುಗಿದ ತಕ್ಷಣವೇ ಇವ್ರ ಕಡೆ ನೇರ ದೃಷ್ಟಿ ಒಂದು ಸ್ವಲ್ಪ ಹರಿಸ್ತಾರೆ. ಆಗ ಆಶ್ಚರ್ಯ ಆಗುತ್ತೆ ಗುರುಗಳಿಗೆ, ನಾನು ಅಂದ್ಕೊಂಡಿದ್ದಂತಹ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿಬಿಟ್ಟು. ಹಾಗೇನು ಮಾಡ್ತಾರೆ, ತಮ್ಮ ಶಿಷ್ಯವೃಂದವನ್ನು ಅವರ ಕುಟೀರಕ್ಕೆ ಕಳಿಸ್ಕೊಟ್ಬಿಟ್ಟು ನರೇಂದ್ರನಾಥರ ಹತ್ರ ಬರ್ತಾರೆ. ಬಂದುಬಿಟ್ಟು ಕೈ ಹಿಡಿದ್ಬಿಟ್ಟು ಅವ್ರ ಕೊಠಡಿ ಕರ್ಕೊಂಡು ಹೋಗ್ತಾರೆ, ಗುರುಗಳ ಕೊಠಡಿ ಕರ್ಕೊಂಡು ಹೋಗ್ಬಿಟ್ಟು ಚಿಲ್ಕವನ್ನು ಹಾಕ್ತಾರೆ. ವಿವೇಕಾನಂದರಿಗೆ ಭಯ ಆಗಿಬಿಡುತ್ತೆ, ಯಾಕಪ್ಪ ಅಂದರೆ ರಾಮಕೃಷ್ಣ ಪರಮಹಂಸರು ಆಗಿರ್ತಾರೆ, ಬಡಕಲು ದೇಹ, ಪಂಚೆಯನ್ನು ಹಾಕಿರ್ತಾರೆ, ಗಡ್ಡವನ್ನು ಬಿಟ್ಟಿರ್ತಾರೆ. ಇವರೇನು, ಇವರು ನೋಡೋಕ್ಕೆ ಹೀಗೆ ಉಚ್ಚರಂಗಿದ್ದಾರೆ, ನನಗೇನಾದರೂ ಮಾಡಿಬಿಡ್ಬಹುದು, ನನ್ನ ಪ್ರಶ್ನೆಗೆ ಇವರಿಂದ ಉತ್ತರ ಅಂತೂ ಸಿಗೋದಿಲ್ಲ, ನನ್ನ ಏನಾದರೂ ಮಾಡಿಬಿಡ್ತಾರೇನೋ, ಭಯ ಶುರುವಾಗ್ಬಿಡುತ್ತೆ. ಅವಾಗ ಅವ್ರು ಹೇಳ್ತಾರೆ ಕೈಗಳನ್ನ ಹಿಡ್ಕೊಂಡ್ಬಿಟ್ಟು, ಮಗು ನೀನು ಎಲ್ಲಿದ್ದೆ ಇಷ್ಟು ದಿನ, ಇಷ್ಟು ತಡವಾಗಿ ಯಾಕೆ ಬಂದೆ, ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟು ತಡವಾಗಿ ಬರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ, ಯಾಕೆ ಇಷ್ಟು ತಡ ಮಾಡಿಬಿಟ್ಟೆ, ನೀನು ಇನ್ನೂ ಬೇಗ ಬರಬೇಕಿತ್ತು ಅಂತ. ಇವ್ರಿಗಿದ್ದದ್ದು ಭಯ ಶುರುವಾಗ್ಬಿಡುತ್ತೆ ವಿವೇಕಾನಂದರಿಗೆ ಮನಸ್ಸಲ್ಲಿ, ಏನಪ್ಪ ಇವರು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ನಾನು ಬರೋದು ಇವ್ರಿಗೆ ಹೆಂಗೆ ಗೊತ್ತಿತ್ತು, ನಾನು ಏನಾದರೂ ಮಾಡಿಬಿಡ್ಬೋದು, ಒಟ್ಟಿನಲ್ಲಿ ನಾನು ಇವರಿಂದ ತಪ್ಪಿಸ್ಕೊಂಡ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಏನು ಮಾಡೋದು ಅಂತ ಅವಾಗಿಲ್ಲ, ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲ ನೀನು ಮನೆಗೆ ಹೋಗ್ಬಿಡ, ಇಲ್ಲೇ ಇರು ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗಲೇಬೇಕು ಅಂತೇಳಿ, ನೀನು ಹಲವು ಗೊಂದಲಗಳಿಂದ ಬಂದಿದ್ಯಾ, ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ನಾನು ಮನೆಗೆ ಹೋಗಲೇಬೇಕು ಅಂತ ಹೇಳ್ತಾರೆ. ಕರೆದು ಹಾಸಿಗೆ ಮೇಲೆ ಕೂರಿಸ್ಬಿಟ್ಟು ವಿವೇಕಾನಂದರ ಬಲಕ್ ತೊಡೆಯ ಮೇಲೆ ಅವ್ರ ಪಾದಸ್ಪರ್ಶವನ್ನು ಮಾಡ್ತಾರೆ. ಆಗ ಒಂದು 5 ನಿಮಿಷ ಮನಸ್ಸು ಮರ್ತಂಗಾಗುತ್ತೆ ವಿವೇಕಾನಂದರಿಗೆ. ಆಗ ಇಷ್ಟಕ್ಕೆ ಇವತ್ತಿನಿಗೆ ಇಷ್ಟು ಸಾಕು, ನೀನು ಮನೆಗೆ ಹೊರಡು ಅಂತ ಹೇಳ್ತಾರೆ. ಅಯ್ಯೋ ಬಿಟ್ಟರೆ ಸಾಕು, ಮನೆಗೆ ಹೋಗೋದೇನು, ನಾನು ಓಡ್ಬಿಡ್ತೀನಿ ಅಂತ ವಿವೇಕಾನಂದರು ಖುಷಿಯಾಗುತ್ತೆ. ಒಟ್ಟಿನಲ್ಲಿ ಚಿಲ್ಕ ತೆಗೆದು ಬಿಟ್ಟರೆ ಸಾಕು ಅನ್ನೋ ಖುಷಿನಲ್ಲಿ ವಿವೇಕಾನಂದರು ಇರ್ತಾರೆ. ಚಿಲ್ಕವನ್ನು ತೆಗಿತಾ ಇದ್ದಂಗೆ, ನಾನು ಬರ್ತೀನಿ ಅಂತ ಹೇಳ್ತಾರೆ. ನೀನು ಬರ್ತೀಯಾ, ತಕ್ಷಣದಲ್ಲೇ ಮತ್ತೆ ನನ್ನ ಹತ್ರ ಬರ್ತೀಯಾ ನೀನು, ಹೋಗು ಅಂತ ಹೇಳ್ತಾರೆ. ಇಲ್ಲಿ ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ನಾನು ಇನ್ಯಾವತ್ತೂ ಈ ಕಡೆ ಬರಬಾರ್ದು, ಇವ್ರ ಹತ್ರ ನನಗೆ ಉತ್ತರ ಸಿಗೋದಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮನೆಯಲ್ಲಿ ಕೇಳ್ತಾರೆ, ಎಲ್ಲೋಗಿದ್ದೆ ನೀನು ಇಷ್ಟು ದಿನ, ಏನು ಮಾಡ್ತಾ ಇದ್ದೆ ಅಂತ. ಅವ್ರಿಗೆ ಹೇಳೋದಿಕ್ಕಾಗಲ್ಲ, ಯಾಕಂದರೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ವಲ್ಲ, ಗೊಂದಲಗಳ ಗೂಡಾಗೋಗಿರುತ್ತೆ ಮನಸ್ಸು. ಆಗ ಮನೆಯಲ್ಲೂ ಬೇಸರದಲ್ಲೇ ಇದ್ಕೊಂಡು ಅಮ್ಮನ ಹತ್ರ ಹೇಳ್ಕೊಳ್ತಾರೆ, ಎಲ್ಲ ನನ್ನ ಮನಸ್ಸಲ್ಲಿ ಹಿಂಗೆ ಒಂದು ಪ್ರಶ್ನೆ ಇದೆ, ಅದಕ್ಕೆ ನನಗೆ ಎಲ್ಲೂ ಉತ್ತರನೇ ಸಿಗ್ತಾ ಇಲ್ಲ ಅಂತ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ನೀನು ಏನು ಯೋಚನೆ ಮಾಡಬೇಡ ಇರು ಅಂತ ಹೇಳ್ತಾರೆ. ಆದರೆ ವಿಧಿವಶ ನೋಡಿ, ಯಾವಾಗಲೂ ಕಾಲ ಒಂದೇ ರೀತಿ ಇರೋದಿಲ್ಲ, ಮೇಲಿದ್ದವ್ರು ಕೆಳಗಡೆ ಬರ್ತಾರೆ, ಕೆಳಗಡೆ ಇದ್ದವ್ರು ಮೇಲೆ ಬರ್ತಾರೆ ಅನ್ನೋ ಹಾಗೆ ಆಗರ್ಭ ಶ್ರೀಮಂತರಾಗಿದ್ದಂತಹ ವಿವೇಕಾನಂದರ ಕುಟುಂಬ ದಾನ ಧರ್ಮಗಳನ್ನು ಮಾಡ್ತಾ 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 ತಮ್ಮ ಕಷ್ಟದ ಪರಿಸ್ಥಿತಿಗೆ ತಾವೇ ಬಂದುಬಿಡ್ತಾರೆ. ಹಾಗೆ ತಂದೆ ತೀರೋಗ್ಬಿಡ್ತಾರೆ. ತಂದೆ ತೀರೋದಾಗ ಜೀವನ ನಡೆಸೋದು ಯಾವ ರೀತಿ ಅನ್ನೋದು ಶುರುವಾಗುತ್ತೆ. ಒಂದೊತ್ತಿನ ಊಟಕ್ಕೂ ಸಹ ಏನು ಮಾಡುವಂಥ ಕಷ್ಟದ ಪರಿಸ್ಥಿತಿ ಮನೆಯಲ್ಲಿ ತಾಂಡವಾಡೋಕ್ಕೆ ಶುರುವಾಗುತ್ತೆ. ಏನು ಮಾಡೋದು, ವಿವೇಕಾನಂದರು ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ. ಅರ್ಧಕ್ಕೆ ನಿಲ್ಲಿಸಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದೊತ್ತು ಊಟ ಇದ್ದರೆ ಅದು ಮನೆಯವರು ಊಟ ಮಾಡ್ತಾರೆ, ನಾನು ಉಪವಾಸ ಇರೋಣ ಅಂದ್ಕೊಂಡು ಕೆಲಸಕ್ಕೆ ಹೋಗೋಕೆ ಶುರು ಮಾಡ್ತಾರೆ. ಆದರೆ ಮನೆಯ ಬಡತನ ಅವರ ಇನ್ನಷ್ಟು ಜಟಿಲತೆಗೆ ಶುರು ಮಾಡಿಬಿಡುತ್ತೆ. ಆಗ ಏನು ಮಾಡ್ತಾರೆ ಅವರು, ನಾನು ಇಷ್ಟಕ್ಕೆ ಇದು ಮಾಡಬಾರ್ದು, ನನ್ನ ಪ್ರಶ್ನೆಗೂ ಉತ್ತರವನ್ನು ಹುಡುಕಬೇಕು, ಮತ್ತು ನಮ್ಮ ಮನೆ ಕಷ್ಟವನ್ನು ಪರಿಹಾರ ಮಾಡಬೇಕು, ಹೇಗಿದಕ್ಕೆಲ್ಲ ಮಾರ್ಗ ಅಂತ ಕೇಳಿಕೊಂಡು ಅವರು ಮತ್ತೆ ಏನು ಹೇಳ್ತಾರೆ ಗೊತ್ತಾ, ಇವರು ಹೇಗೂ ದೇವ್ರ ಹತ್ರ ಮಾತಾಡ್ತಾರೆ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರನ್ನ, ನಾನು ಅವ್ರ ಹತ್ರನೇ ಹೋಗಬೇಕು, ಆ ದೇವ್ರನ್ನು ನಾನು ಕೇಳಬೇಕು, ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ಯಾ, ನಾನು ಏನನ್ನು ತಪ್ಪು ಮಾಡಿದ್ದೀನಿ, ನನ್ನ ವೈಯಕ್ತಿಕ ವಿಚಾರಗಳನ್ನು ಮಂಡನೆ ಮಾಡ್ಕೋಬೇಕು ಅಂದ್ಕೊಂಡು ಮತ್ತೆ ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ನೀವು ದೇವ್ರನ್ನ ನೋಡಿದ್ದೀರಂತಲ್ಲ, ನನಗೆ ದೇವ್ರನ್ನ ತೋರಿಸ್ರಿ ಅಂತ ರಾಮಕೃಷ್ಣ ಪರಮಹಂಸರನ್ನ ಕೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಿನಗೆ ದೇವ್ರು ನೋಡೋ ಶಕ್ತಿ ಇದೆಯಾ, ಹೌದು ನನ್ನ ಶಕ್ತಿ ಇದೆ, ನಾನು ಅವ್ರ ಜೊತೆ ಮಾತಾಡಬೇಕು, ನನಗೆ ಅವ್ರನ್ನ ತೋರಿಸಿ ಅಂತ ಹೇಳ್ತಾರೆ. ಹಾಗೇನು ಮಾಡ್ತಾರೆ, ಸರಿ ನೀನು ಒಳಗಡೆ ಹೋಗು ಅಂತ ಹೇಳಿಬಿಟ್ಟು ಗರ್ಭಗುಡಿಗೆ ಕಳಿಸಿ ಬಾಗಿಲನ್ನು ಹಾಕ್ತಾರೆ. ದೇವ್ರ ಹತ್ರ ಏನೂ ಕೇಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ತನ್ನ ವೈಯಕ್ತಿಕ ವಿಚಾರಗಳನ್ನು, ಯಾಕಂದರೆ ಮನಸ್ಸಲ್ಲಿ ಸಾಮಾಜಿಕತೆ ತುಂಬಿರುತ್ತೆ, ಸಮಾಜದ ಉದ್ಧಾರ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ. ಅವಾಗೇನು ಮಾಡ್ತಾರೆ, ಮತ್ತೆ ಹೊರಗಡೆ ಬರ್ತಾರೆ, ಕೇಳ್ತಾರೆ ನಿನ್ನ ವೈಯಕ್ತಿಕ ವಿಚಾರಗಳನ್ನ ಕೇಳ್ದ ದೇವಿ ಹತ್ರ ಅಂತ. ಇಲ್ಲ ಅಂತಾರೆ. ಸರಿ ಮತ್ತೆ ಇನ್ನೊಂದ್ಸಲ ಹೋಗು ಅಂತಾರೆ. ಹೋಗ್ತಾರೆ, ಹೀಗೆ 2 ಸಲ 3 ಸಲ ಹೋಗ್ತಾರೆ. ತನ್ನ ವೈಯಕ್ತಿಕ ವಿಚಾರಗಳನ್ನು ಅವರು ದೇವಿ ಹತ್ರ ಕೇಳಲಿಕ್ಕಾಗೋದೇ ಇಲ್ಲ. ಆವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡು ನೀನು ಬರೀ ನಿಮ್ಮ ಮನೆಗೆ ಸೀಮಿತ ಅಲ್ಲ, ಈ ಸಮಾಜಕ್ಕೆ ಸೀಮಿತ ಆಗಿರುವಂತಹ ವ್ಯಕ್ತಿ ನೀನು, ನಿಮ್ಮ ಮನೆ ಅಂತ ನೋಡ್ಕೊ ಕೂತ್ಕೊಂಡ್ರೆ ಈ ಸಮಾಜವನ್ನು ಬೆಳಕು ಮಾಡಲಿಕ್ಕಾಗಲ್ಲ,
ಅಂತ. ಹಾಗೆ ಹೇಳ್ತಾರೆ, ನಿಮ್ಮ ಮನೆ ಪರಿಸ್ಥಿತಿ ತಕ್ಷಣಕ್ಕೆ ಹೇಗೋ ನಡಿಬೇಕು ಹಾಗೆ ನಡ್ಕೊಂಡು ಹೋಗುತ್ತೆ. ನೀನು ಈ ಸಮಾಜವನ್ನು ನೋಡು, ಒಂದ್ಸಲ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗುರುತಿಸು, ಅದಕ್ಕೆ ಒಳ್ಳೆ ಮಾರ್ಗವನ್ನು ಹುಡುಕು ಅಂತ ಹೇಳ್ತಾರೆ. ಏನು ಮಾಡೋದು, ಯೋಚನೆಯನ್ನು ಮಾಡ್ತಾರೆ. ಆಯಿತು, ನಮ್ಮ ಮನೆಯನ್ನು ಬಿಡೋಣ ಅಂತ ಹೇಳಿಬಿಟ್ಟು ಮನೆಯನ್ನು ಬಿಟ್ಟು ಗುರುಗಳಾದ ರಾಮಕೃಷ್ಣ ಪರಮಹಂಸರ ಬಳಿ ಸೇರಿಕೊಳ್ತಾರೆ. ರಾಮಕೃಷ್ಣ ಪರಮಹಂಸರು ಎಷ್ಟೇ ಇದಾದ್ರೂ ಅವರ ದೀಕ್ಷೆಯನ್ನು ಅವ್ರಿಗೆ ಕೊಟ್ಟಿರೋದೇ ಇಲ್ಲ. ಯಾಕಂದರೆ ಅವನು ವೈಯಕ್ತಿಕ ವಿಚಾರಗಳಲ್ಲಿ ಇನ್ನೂ ಇದ್ದಾನೆ ಅಂದ್ಕೊಂಡು. ಒಂದು ದಿನ ಏನಾಗುತ್ತೆ, ರಾಮಕೃಷ್ಣ ಪರಮಹಂಸರಿಗೆ ಅವರು ಯಥೇಚ್ಛು ಸತ್ಸಂಗಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾ, ನಾವೀಗ ಏನು ಕ್ಯಾನ್ಸರ್ ಅಂತ ಕರಿತೀವಿ, ಗಂಟಲು ಕ್ಯಾನ್ಸರ್ ಹಾಗೆ ಹೀಗೆ ಅಂತ ಏನು ಕರಿತೀವಿ, ಹಾಗೆ ಅವ್ರಿಗೆ ಗಂಟಲಲ್ಲಿ ಹುಣ್ಣಾಗ್ಬಿಡುತ್ತೆ. ಯಾವ ಶಿಷ್ಯರುಂದವೋ ಅವ್ರಿಗೆ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧ ಇರೋದಿಲ್ಲ. ಒಂದು ಮಾತು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾವು ಯಾವಾಗಲೂ ಅಷ್ಟೇ, ನಮ್ಮ ಗುರುಗಳಿಗೆ ನಾವು ಗುಲಾಮರಾದಾಗ ನಾವು ಪಡೆಯುವಂಥ ವಿದ್ಯೆ ನಮಗೆ ಒಲಿಯುತ್ತೆ. ಹಾಗೆ ಯಾವ ಶಿಷ್ಯರುಂದವೋ ಅವ್ರನ್ನ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಲ್ಲ. ಆಗ ಶಿಷ್ಯರ ಬಳಿ ಹೇಳ್ಕಳಿಸ್ತಾರೆ, ನರೇಂದ್ರನನ್ನು ಕರ್ಕೊಂಡು ಬನ್ನಿ ಇಲ್ಲಿಗೆ, ನರೇಂದ್ರನ ಕರ್ಕೊಂಡು ಬನ್ನಿ ಅಂದಾಗ ಕರ್ಕೊಂಡು ಬರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು, ಈ ನನ್ನ ಇಡೀ ಶಿಷ್ಯವೃಂದವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಈ ಸಮಾಜವನ್ನು ನೋಡು, ಒಂದ್ಸಲ ನೀನು ನಿನ್ನ ವೈಯಕ್ತಿಕ ವಿಚಾರಗಳನ್ನು ಬಿಟ್ಬಿಡು ಹೇಳಲಿಕ್ಕೆ ಕರೀತಾರೆ. ಹೇಳ್ತಾರೆ, ಆವಾಗೇನಾಗುತ್ತೆ, ಇಡೀ ಶಿಷ್ಯವೃಂದ ದೂರ ನಿಂತಿರುತ್ತೆ ರಾಮಕೃಷ್ಣ ಪರಮಹಂಸರಿಂದ. ಯಾಕಪ್ಪ ಅಂದರೆ, ಗಂಟಲು ಕ್ಯಾನ್ಸರ್ ಅದೊಂದು ಅಂಟು ರೋಗ ಇರ್ಬೋದು, ನಮ್ಗೆ ಅಂಟ್ಕೊಬಿಡುತ್ತೆ, ನಮ್ಗೆ ಅಂಟ್ಕೊಬಿಡುತ್ತೆ ಅಂತ. ಅವಾಗೇನು ಮಾಡ್ತಾರೆ, ಅದನ್ನು ದೂರ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಾಮಿ ವಿವೇಕಾನಂದರು ಅವರು ಕಫವನ್ನು ಹಾಕ್ತಾರೆ ಹೊರಗಡೆಗೆ, ಕಫವನ್ನು ಕೈಯಲ್ಲಿ ತೆಗೆದು ಹಾಕ್ತಾರೆ. ಅವಾಗ ಹೇಳ್ತಾರೆ, ಯಾವುದೇ ರೋಗ ಅಂಟು ರೋಗ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳಿರಬೇಕು, ಒಳ್ಳೆಯದರ ಬಗ್ಗೆ ಯೋಚನೆ ಮಾಡಬೇಕು, ಆಗ ಯಾವ ರೋಗ ಆಗಲಿ ನಮ್ಮ ಮನಸ್ಸಿನಿಂದಾಗಲಿ ದೇಹಕ್ಕಾಗಲಿ ಬರೋದಿಲ್ಲ, ನಾವು ಗುರುಗಳಿಗೆ ಸೇವೆಯನ್ನು ಮಾಡಬೇಕು ಅಂತ. ಆಗ ಬಣವನ್ನು ತೊಡ್ತಾರೆ, ಪೂರ್ವದ ನಾಡು ನಮ್ಮ ಭಾರತ, ಪಾಶ್ಚಿಮಾತ್ಯಗಳ ನಾಡು ವಿದೇಶಗಳು. ಪೂರ್ವದಲ್ಲಿ ಉದಯಿಸುವ ಸೂರ್ಯ ಪೂರ್ವಕ್ಕೆ ಬೆಳಕನ್ನು ಕೊಡಬೇಕು, ಆದರೆ ಪಾಶ್ಚಿಮಾತ್ಯ ದೇಶದಲ್ಲಿ ಹೆಚ್ಚು ಬೆಳಕನ್ನು ಹೊಂತಾ ಇದೆ. ನಮ್ಮಲ್ಲಿ ಅನಕ್ಷರತೆ, ಬಡತನ, ಹಣಕಾಸಿಗೆ ತೊಂದರೆ ಇಷ್ಟೆಲ್ಲ ಆಗ್ತಾ ಇದೆ. ಹೇಗೆ ಪಶ್ಚಿಮದಲ್ಲಿ ಮುಳುಗುವ ಸೂರ್ಯ ಅಲ್ಲಿ ಬೆಳಕನ್ನು ಪ್ರಸರಿಸ್ತಾ ಇದ್ದಾನೆ, ಪೂರ್ವದಲ್ಲಿ ಉದಯಿಸುವ ಸೂರ್ಯದ ನಾಡಿನಲ್ಲಿ ಕತ್ತಲೆ ಕವಿತಾ ಇದೆ, ಇದಕ್ಕೆಲ್ಲ ಹೇಗೆ ಉತ್ತರ ಹುಡುಕಬೇಕು ನಾನು, ಏನು ಮಾಡಬೇಕು, ನಾನು ಇಲ್ಲಿ ಕುಳಿತರೆ ಸಾಕಾಗಲ್ಲ, ನಮ್ಮಲ್ಲಾಗ್ತಾ ಇರುವಂತಹ ತೊಂದರೆಗಳಿಗೆ ನಾನೇ ಉತ್ತರವನ್ನು ಹುಡುಕಬೇಕು, ನಾನು ಇಲ್ಲಿ ಕೂತ್ಕೊಂಡು ಉತ್ತರ ಹುಡುಕಿದ್ರಾಗಲ್ಲ, ನಾನು ಅದೇ ನಾಡಿಗೆ ಹೋಗಿ ಉತ್ತರವನ್ನು ಹುಡುಕಿ ನಮ್ಮ ನಾಡನ್ನು ಸುಭಿಕ್ಷವಾಗಿ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ. ಯೋಚನೆಯನ್ನು ಮಾಡಿದಂತಹ ಸ್ವಾಮಿ ವಿವೇಕಾನಂದರು ಸೀದ ಕನ್ಯಾಕುಮಾರಿಗೆ ಹೋಗ್ತಾರೆ. ಕನ್ಯಾಕುಮಾರಿಗೆ ಹೋದಾಗ ಇವ್ರ ಹತ್ರ ಒಂದು ರೂಪಾಯಿ ಇರೋದಿಲ್ಲ, ಯಾರಾದರೂ ಕೊಟ್ಟರೆ ಬಸ್ ಚಾರ್ಜ್ ಹಾಕೊಂಡು ಹೋಗ್ತಾರೆ, ಇಲ್ಲಾಂದರೆ ಕಾಲ್ನಡಿಗೆಯಲ್ಲೇ ಪ್ರವಾಸವನ್ನು ಮಾಡ್ತಾರೆ. ಪ್ರವಾಸವನ್ನು ಮಾಡ್ತಾ ಇರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಮುಂಜಾನೆ ಬೆಳಗಿನ ಜಾವ ಒಂದು 3:30-4 ಗಂಟೆ ಆಗಿರುತ್ತೆ ಪ್ರಾತಃಕಾಲ. ಹಾಗೇನಾಗುತ್ತೆ, ದೇವಿಯ ದರ್ಶನಕ್ಕೆ ಬಾಗಿಲನ್ನು ತೆರೆದಿರ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ. ಎಲ್ಲ ನೋಡ್ತಾ ಇದ್ದಾಗ ಏನಾಗುತ್ತೆ, ಯಾರೀ ವ್ಯಕ್ತಿ ಈಗ ಬರ್ತಾ ಇದ್ದಾನೆ ಅಂತ. ಇವರು ಯಾರಿಗೂ ಸಹ ಎದುರೋದಿಲ್ಲ. ಬಂದಂಥವ್ರಿಗೆ ಸೀದಾ ಒಂದು ಬಂಡೆ ಕಾಣುತ್ತೆ ಸಮುದ್ರದಲ್ಲಿ. ನಾನು ಹೇಗಾದರೂ ಮಾಡಿ ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ನಾವಿಕರನ್ನು ಕೇಳ್ತಾರೆ. ನಾನು ಅಲ್ಲಿಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀರಾ ಅಂತ. ದುಡ್ಡಿದ್ರೆ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲದೆ ಇದ್ದಂತಹ ವಿವೇಕಾನಂದರು ಕಾಲ್ನಡಿಗೆಯಲ್ಲಿ ಹೋಗಿರ್ತಾರೆ, ಇನ್ನು ಆ ಸಮುದ್ರಕ್ಕೆ ನಾವಿಕನಿಗೆ ದುಡ್ಡು ಕೊಡೋಕೆ ದುಡ್ಡು ಇರುತ್ತಾ? ಯೋಚನೆಯನ್ನು ಮಾಡ್ತಾರೆ. ಒಂದೆರಡು ನಿಮಿಷ ನಿಂತ್ಕೊಂಡು, ಬೆಟ್ಟ ನಮ್ಮ ಹತ್ರ ಬಂದಿಲ್ಲ ಅಂದರೆ ನಾವೇ ಬೆಟ್ಟದ ಹತ್ರ ಹೋಗಬೇಕು. ಈಗ ಬೆಟ್ಟ ಹತ್ತೋವರೆಗೂ ಬೆಟ್ಟದ ಕೆಳಗಡೆ ನಾವಿರ್ತೀವಿ, ಬೆಟ್ಟ ನಮ್ಮ ಮೇಲಿರುತ್ತೆ. ಆದರೆ ನಾವು ಬೆಟ್ಟವನ್ನು ಹತ್ತಿದಾಗ ಬೆಟ್ಟದ ಮೇಲೆ ನಾವಿರ್ತೀವಿ, ಕಾಲು ಕೆಳಗಡೆ ಬೆಟ್ಟ ಇರುತ್ತೆ. ಅದೇ ರೀತಿ ಯೋಚನೆ ಮಾಡಿದಂಥ ವಿವೇಕಾನಂದರು ಏನು ಮಾಡ್ತಾರೆ, ತಮ್ಮ ರುಮಾಲನ್ನು ತೆಗೆದು ಸೊಂಟಕ್ಕೆ ಕಟ್ಬಿಟ್ಟು ಸಮುದ್ರಕ್ಕೆ ಬೀಳ್ತಾರೆ. ಅಲ್ಲಿದ್ದಂಥ ಜನವೆಲ್ಲ ಆಶ್ಚರ್ಯ ಪಡ್ತಾ ಇರ್ತಾರೆ, ಓ ಈ ವ್ಯಕ್ತಿ ಸಾಯೋದಿಗೆ ಬಿದೋಗ್ಬಿಟ್ನೇನೋ, ಸೊತೋಗ್ಬಿಡ್ತಾನೇನೋ, ಏನು ಮಾಡೋದು, ಹಿಂಗೆ ನೆಗೆದ್ಬಿಟ್ನಲ್ಲ ಅಂತ. ಆದರೆ ಕೆಲವೇ ನಿಮಿಷಗಳಲ್ಲಿ ಆ ಬಂಡೆಯನ್ನು ಹತ್ತುತ್ತಾರೆ. ಜನಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ, ಹೇಗಪ್ಪ ಇದು ಸಾಧ್ಯ, 3 ಕಿಲೋಮೀಟ್ರ್ ಸಮುದ್ರದಲ್ಲಿ ಈಜ್ಕೊಂಡು ಹೋಗಿದ್ದಾನಲ್ಲ ಇವನು. ಹೋಗಿ ಅಲ್ಲಿ ಕುಳಿತುಕೊಳ್ತಾರೆ ಬಂಡೆ ಮೇಲೆ, ಯೋಚನೆಯನ್ನು ಮಾಡ್ತಾರೆ, ಇದಕ್ಕೆಲ್ಲ ಪರಿಹಾರ ಹೇಗೆ, ಏನು, ನಾನು ಇಷ್ಟು ದೂರ ಬಂದುಬಿಟ್ಟಿದ್ದೀನಿ, ನಾನು ಯಾವ ಕಡೆಗೆ ಹೋಗಲ, ಏನು ಮಾಡಲ, ಒಂದು ದಾರಿ ಕಾಣಿಸ್ತಾ ಇಲ್ಲ, ನಮ್ಮ ನಾಡು ಕಗ್ಗತ್ತಲೆಯ ಗೂಡಾಗ್ತಾ ಇದೆ, ಇದಕ್ಕೆ ಬೆಳಕನ್ನು ಕೊಡಬೇಕು, ನಾನು ಯಾವ ರೀತಿ ಬೆಳಕನ್ನು ಕೊಡಲ ಅಂತ. ಒಂದೆರಡು 3 ದಿನಗಳ ಕಾಲ ಅಲ್ಲೇ ಕೂತು ತಪಸ್ಸನ್ನು ಮಾಡ್ತಾರೆ. ಆಗ ಕನಸಿನಲ್ಲಿ ಒಂದೇನು ಅಗೋಚರ ಶಕ್ತಿ ಹೇಳ್ದಂಗೆ ಹೇಳುತ್ತೆ, ಅಮೇರಿಕಾದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ ಮಗು, ನೀನು ಅಲ್ಲಿಗೆ ಹೋಗು ಅಂತ. ಕನಸಲ್ಲೇನೋ ಅಗೋಚರ ಶಕ್ತಿ ಹೇಳ್ದಂಗೆ ಆಗ್ಬಿಡ್ತು, ಹೋಗೋದಕ್ಕೆ ದುಡ್ಡು ಬೇಕಲ್ಲ, ದುಡ್ಡೇ ಇರೋದಿಲ್ಲ, ಅದು ಹಾಗೂ ಈಗ ಅವರು ಇವರು ಕೊಟ್ಟಂಥ ದುಡ್ಡನ್ನ ಕೂಡಿಟ್ಕೊಂಡು ಇದು ಮಾಡಿಕೊಂಡು ಟ್ರೈನಲ್ಲಿ ಪ್ರವಾಸವನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ವಿಪರ್ಯಾಸ ನಡೆಯುತ್ತೆ. ಎದುರುಗಡೆಯಲ್ಲಿ
ಒಬ್ಬ ವ್ಯಕ್ತಿ ಕುಳಿತಿರ್ತಾನೆ. ಆ ವ್ಯಕ್ತಿ ಇವ್ರನ್ನ ಏನು ಅನ್ಕೊಂಡ್ಬಿಟ್ಟಿರ್ತಾನೆ ಅಂದರೆ ಯಾವುದೋ ಭಿಕ್ಷುಕ ಅನ್ಕೊಂಡ್ಬಿಟ್ಟಿರ್ತಾನೆ. ಯಾಕಂದರೆ ಬಟ್ಟೆ ಆಗಿರುತ್ತೆ, ಹಳೆ ಬಟ್ಟೆಯನ್ನು ಹಾಕಿರ್ತಾರೆ, ತಿನ್ನಲು ಅನ್ನ ಇರೋದಿಲ್ಲ, ಏನಿರೋದಿಲ್ಲ, ತನ್ನ ಹತ್ರ ಇದ್ದಂತಹ ತಿಂಡಿನೆಲ್ಲ ತಿಂತಾ ಇರ್ತಾನೆ. ಅಟ್ಲೀಸ್ಟ್ ಸ್ವಲ್ಪನಾದರೂ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ವಿವೇಕಾನಂದರು ಏನೂ ಮಾತಾಡೋದಿಲ್ಲ, ಸೈಲೆಂಟಾಗಿ ಕುಳ್ತ್ಕೊಂಡೇ ಇರ್ತಾರೆ. ಅಲ್ಲಿ ಒಬ್ಬ ತಿಂಡಿ ಮಾರುವಂಥ ವ್ಯಕ್ತಿ ಬರ್ತಾನೆ. ತಿಂಡಿ ಮಾರುವಂಥ ವ್ಯಕ್ತಿ ಬಂದಾಗ ನೋಡ್ತಾನೆ, ನೋಡ್ಕೊಂಡು ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆಯಿಂದ ಒಂದಷ್ಟು ಬಿಸ್ಕೆಟ್ಟು, ಹಣ್ಣು, ನೀರನ್ನು ತಂದುಬಿಟ್ಟು ವಿವೇಕಾನಂದರಿಗೆ ಕೊಡ್ತಾನೆ. ಅವರು ಯಾಕಪ್ಪ ಅಂತ ಕೇಳ್ತಾರೆ. ಆವಾಗ ನೀವು ನನ್ನ ಕಣ್ಣಿಗೆ ನಾರಾಯಣನ ಥರ ಕಾಣ್ತಾ ಇದ್ದೀರಾ, ಅದಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾನೆ. ಕೊನೆಗೆ ಸ್ಥಳ ಬರುತ್ತೆ, ರೈಲ್ವೆ ಸ್ಟೇಷನಲ್ಲಿ ಇಳಿತಾರೆ. ಆ ವ್ಯಕ್ತಿನೂ ಇಳಿತಾನೆ, ಈ ವ್ಯಕ್ತಿನೂ ಸ್ವಾಮಿ ವಿವೇಕಾನಂದರು ಇಳಿತಾರೆ. ಅಲ್ಲಿ ಕೂಲಿ ಕಾರ್ಮಿಕರು ಯಾರೂ ಇರೋದಿಲ್ಲ. ಆ ವ್ಯಕ್ತಿದು 4-5 ಬ್ಯಾಗ್ಗಳಿರುತ್ತೆ, ಎತ್ಕೊಂಡು ಹೋಗ್ಲಿಕ್ಕೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ವಿವೇಕಾನಂದರು ಕೇಳ್ತಾರೆ, ನಾನು ನಿಮಗೆ ಸಹಾಯ ಮಾಡಲಾ ಅಂತ ಕೇಳ್ತಾರೆ. ಆಗ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು, ನಾನು ಇಷ್ಟೊಂದು ನಿಂದನೆಯನ್ನು ಮಾಡಿದೆ ಈ ವ್ಯಕ್ತಿಗೆ, ಇವ್ರು ನನಗೆ ಸಹಾಯ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರಲ್ಲ ಅಂತ. ಆಗ ಅವ್ರು ಕೇಳ್ತಾರೆ, ಸರ್ ನಾನು ನಿಮ್ಗೆ ಅಷ್ಟೊಂದು ನಿಂದನೆಯನ್ನು ಮಾಡಿದೆ, ನೀವು ಮತ್ತೆ ನನಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ. ನಮ್ಮ ಸಂಸ್ಕೃತಿ ಅದೇನೇ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥದ್ದೇ ನಮ್ಮ ಸಂಸ್ಕೃತಿ. ನಾವು ಯಾರ್ದನ್ನು ನೋಯಿಸ್ಲಿಕ್ಕೆ ಇಷ್ಟಪಡಲ್ಲ, ಅಂಥ ಸಂಸ್ಕೃತಿ ಆಚಾರ ವಿಚಾರವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಕೊನೆಗೆ ಇನ್ನು ಒಂದು ತಿಂಗಳುಗಳ ಕಾಲ ಟೈಮ್ ಇರುತ್ತೆ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಸ್ಟಾರ್ಟ್ ಆಗಲಿಕ್ಕೆ. ಇವರಿಗೆ ಎಲ್ಲಿ ಸ್ವಲ್ಪ ದುಡ್ಡಿರುತ್ತೆ ಅಲ್ಲಿನೆಲ್ಲ ಕಾಸ್ಟ್ಲಿ ಜೀವನ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇರುತ್ತೆ. ಏನು ಮಾಡೋದು, ಹೇಗಾದರೂ ದುಡ್ಡನ್ನು ಉಳಿಸ್ಕೋಬೇಕು, ಅಲ್ಲಿಂದ ಮತ್ತೆ ರಿಟರ್ನ್ ಬರಲೇಬೇಕು. ಹೇಗೆ ಮಾಡೋದು, ಇತ್ತಿಂದ ಹೋದಂತಹ ವ್ಯಕ್ತಿ ಯಾರು ಎಂಬುದೇ ಒಬ್ರಿಗೂ ಗೊತ್ತಿರೋದಿಲ್ಲ. ಯಾರಿವನು ಯಾರಿವನು ಅನ್ನೋದು ಪ್ರಶ್ನೆ, ಒಂದು ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಈಗ ಸಂಚರಿಸ್ತಾ ಇದ್ದಾನಲ್ಲ ಈ ವ್ಯಕ್ತಿ ಯಾರು, ಎಲ್ಲರಲ್ಲೂ ಪ್ರಶ್ನಾರ್ಥಕ ಚಿಹ್ನೆ ಈ ವ್ಯಕ್ತಿಯ ಬಗ್ಗೆ ಮನಸ್ಸಲ್ಲಿ ಮೂಡಿರುತ್ತೆ. ಒಂದು ದಿನ ರಾತ್ರಿ ಆಗಿರುತ್ತೆ, ಯಾವುದೋ ಒಂದು ಜಗಲಿ ಮೇಲೆ ಕುಳಿತಿರ್ತಾರೆ. ಎದುರುಗಡೆ ಮನೆ ಹೆಂಗಸು ಮುಂಜಾನೆ ಎದ್ದು ಬಾಗಿಲನ್ನ ತೆಗಿತಾರೆ. ಆಗ ಚಿಕಾಗೋದಲ್ಲೆಲ್ಲ ಸರ್ವಧರ್ಮ ಸಮ್ಮೇಳನ ಅಂದರೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಹೊರಗಡೆಯಿಂದ ಬರುವಂತಹ ವ್ಯಕ್ತಿಗಳೇ ಜಾಸ್ತಿಯಾಗಿರ್ತಾರೆ. ಆಗ ಅವ್ರು ಬಂದು ಕೇಳ್ತಾರೆ, ನೀವು ಸರ್ವಧರ್ಮ ಸಮ್ಮೇಳನಕ್ಕೆ ಬಂದಿದ್ದೀರಾ ಅಂತ. ಹೌದು ಅಂತ ಕೇಳ್ತಾರೆ. ಎಲ್ಲಿ ಉಳ್ಕೊಂಡಿದ್ದೀರಾ ನೀವು, ಇಲ್ಲಿ ಹಾಕಿದ್ದೀರಾ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ನಾನು ಇಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಮಲಗ್ತೀನಿ ಅಂತ. ನಿಮಗೇನು ತೊಂದರೆ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಇರಬಹುದು ಅಂತ ಹೇಳ್ತಾರೆ. ಆ ಮಹಿಳೆ ಜಾಗವನ್ನು ಕೊಡ್ತಾರೆ, ಅಲ್ಲಿರ್ತಾರೆ. ಒಂದು ತಿಂಗಳ ಕಾಲ ಟೈಮ್ ಇರುತ್ತೆ. ಹಾಗೇನು ಮಾಡ್ತಾರೆ ಅವರು, ಅಲ್ಲಿ ಒಬ್ಬ ಪ್ರಾಧ್ಯಾಪಕರಿರ್ತಾರೆ. ಗ್ರೀಕ್ನ ಹಾರ್ನಾಡ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿರ್ತಾರೆ. ಅವರು ಇವ್ರ ಬಗ್ಗೆ ತುಂಬ ಕೇವಲವಾಗಿ ತಿಳ್ಕೊಂಡಿರ್ತಾರೆ. ಏನು ತಿಳಿದಂಥವರು, ಸುಮ್ಮನೆ ಏನೋ ಬಂದಿದ್ದಾರೆ ಹೋಗ್ತಾರೆ ಅಂತ. ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ಪ್ರಕಾರ ಆಚಾರ ವಿಚಾರ ಸಂಸ್ಕೃತಿ ಅಂದರೆ ಏನು ನಿಮ್ಮ ಪ್ರಕಾರ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಆಚಾರ ಅಂದರೆ ನಮ್ಮಲ್ಲಿ ನಾವು ಊಟ ಮಾಡಬೇಕಾದ್ರೆ ಯಾರಾದರೂ ಬಂದರೆ ಅನ್ನವನ್ನು ನೀಡಿ ಕಳಿಸ್ಕೊಡೋದು ನಮ್ಮ ಆಚಾರ. ಯಾರಾದರೂ ಬಂದರೆ ಸಂತೈಸುವುದು ನಮ್ಮ ಸಂಸ್ಕೃತಿ. ಗಿಡದಲ್ಲಿ ಒಂದು ಹೂವಿರುತ್ತೆ, ಅದನ್ನು ನೋಡಿ ಖುಷಿ ಪಡೋದು ನಮ್ಮ ಪ್ರಕೃತಿ. ಅದೇ ಹೂವನ್ನು ಕಿತ್ತಾಕೋದು ವಿಕೃತಿ. ಯಾರಾದರೂ ಹೊಸದು ಬಂದಾಗ ಅನ್ನ ಕೊಡದೆ ಬೈದು ಕಳಿಸೋದು ಅನಾಚಾರ ಅಂತ ಹೇಳ್ತಾರೆ. ಅವ್ರಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ವ್ಯಕ್ತಿ ಇಷ್ಟೊಂದೆಲ್ಲ ತಿಳ್ಕೊಬಿಟ್ಟಿದ್ದಾನೆ, ನಾನೇನೂ ತಿಳಿದಿಲ್ಲ ಅಂದ್ಕೊಂಡಿದ್ದೆ ಅಂತ. ಆಮೇಲೆ ಅಲ್ಲೇನಾಗುತ್ತೆ, ಸರ್ವಧರ್ಮ ಸಮ್ಮೇಳನಕ್ಕೆ ಭಾಗವಹಿಸಬೇಕು ಅಂದರೆ ಯಾರಾದರೂ ಮುಖ್ಯ ವ್ಯಕ್ತಿಗಳ ಸಹಿಯನ್ನು ಹೊಂದಿರಬೇಕು. ಆಗ ಅವ್ರು ಹೇಳ್ತಾರೆ, ನಿಮಗೆ ಪತ್ರ ಇದೆಯಾ ಅಂತ ಕೇಳ್ತಾರೆ. ನನ್ನ ಹತ್ರ ಪತ್ರ ಇಲ್ಲ, ಹೇಗೆ ಹೋಗೋದು ಅದಕ್ಕೆ ಅಂತ ಕೇಳ್ತಾರೆ. ಆಗ ಮಹಿಳೆ ಹೇಳ್ತಾರೆ, ಹಾರ್ನಾಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಹೇಳಿ ಒಂದು ಸಹಿಯನ್ನು ಮಾಡಿಸಿ ಒಂದು ಪತ್ರವನ್ನು ಕೊಡ್ತಾರೆ. ಪತ್ರವನ್ನು ಕೊಟ್ಟಾಗ ವಿವೇಕಾನಂದರು ಆ ಸಮ್ಮೇಳನಕ್ಕೆ ಭಾಗವಹಿಸಲಿಕ್ಕೆ ಅನುಮತಿ ಸಿಕ್ಕಿದಂಗಾಗುತ್ತೆ. ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಆರಂಭ ಆಗುತ್ತೆ. 14 ಜನ ವ್ಯಕ್ತಿಗಳು ಕುಳಿತಿರ್ತಾರೆ. ಸ್ವಾಮಿ ವಿವೇಕಾನಂದರು 3ನೇ ಸ್ಥಾನದಲ್ಲಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಭಯ ಆಗುತ್ತೆ ಅವ್ರಿಗೆ, ಇಷ್ಟು ಜನಗಳ ಮಧ್ಯೆ ನಾನು 3ನೇವನು, ಏನು ಮಾತಾಡೋದು ಹೇಗೆ ಅಂತ. ಆಗ ಅವ್ರೇನು ಮಾಡ್ತಾರೆ, ಅಲ್ಲಿನ ಅಧ್ಯಕ್ಷರನ್ನ ಕೇಳ್ಕೊಳ್ತಾರೆ, ನಾನು ಕೊನೆಯಲ್ಲಿ ಮಾತಾಡ್ತೀನಿ, ಕೊನೆಯವ್ರ ಸ್ಥಾನವನ್ನು ನನಗೆ ಕೊಟ್ಬಿಡಿ. ಆಯಿತು ಅಂತ ಹೇಳಿಬಿಟ್ಟು 3ನೇವ್ರು ಇದ್ದರು, 14ನೇವ್ರು ಆಗ್ತಾರೆ, 14ನೇವ್ರು 3ನೇವ್ರು ಆಗ್ತಾರೆ. ಎಲ್ಲರೂ ಮಾತಾಡ್ತಾರೆ. ಎಲ್ಲರೂ ಮಾತಾಡಿ ಮುಗಿದ ನಂತರ ಸ್ವಾಮಿ ವಿವೇಕಾನಂದರ ಭಾಷಣ ಪ್ರಾರಂಭ ಆಗುತ್ತೆ. ಸ್ವಾಮಿ ವಿವೇಕಾನಂದರನ್ನ ವೇದಿಕೆಗೆ ಕರೀತಾರೆ. ವೇದಿಕೆ ಕರೆದಾಗ ಹೇಳ್ತಾರೆ, ಅವರು ಮಾತನಾಡುವ ಒಂದು ಮಾತು ಇಡೀ ಜನತೆಯನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತೆ. ಏನಪ್ಪ ಅಂತ ಅಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ ಎಂಬ ಎರಡು ಮಾತನ್ನು ಹೇಳ್ತಾರೆ ಅವರು. ಇಡೀ ಜನ 2 ನಿಮಿಷಗಳ ಕಾಲ ಚಪ್ಪಾಳೆಯನ್ನು ತಟ್ತಾರೆ. ಅಷ್ಟು ಪ್ರೀತಿಯ ಮಾತನ್ನು ಯಾರೂ ಆಡಿರೋದಿಲ್ಲ ಅವ್ರಿಗೆ. ಜನ ಎಲ್ಲ ತಬ್ಬಿಬ್ಬಾಗ್ಬಿಡ್ತಾರೆ. 2 ನಿಮಿಷಗಳ ಕಾಲ ನಿಲ್ಲದ ಚಪ್ಪಾಳೆಯ ಶಬ್ದ ಕಿವಿಗೆ ಗರ್ಭಿತವಾಗಿತಾ ಇರ್ತದೆ. ಅವ್ರು ಹೇಳ್ತಾರೆ, ನಾನು ಭಾರತದಿಂದ ಬಂದಿದ್ದೇನೆ. ಯಾವ ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಪರಂಪರೆಗೆ ಹೆಸರುವಾಸಿಯಾಗಿರುವಂತಹ ಭಾರತ ನನ್ನ ದೇಶ. ಕಾವಿ ತೊಟ್ಟು ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೇನೆ. ದೇಶವನ್ನು
ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ತೀನಿ. ನೀವು ಯಾರು ಭಾರತದ ಒಗ್ಗಟ್ಟನ್ನು ಮುರಿಬೇಕು ಅಂದ್ಕೊಂಡಿದ್ದೀರೋ ಆ ಒಗ್ಗಟ್ಟನ್ನು ಮುರಿಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಹಣಕ್ಕೆ ಮತ್ತು ಉದ್ಯೋಗಕ್ಕೆ ತೊಂದರೆ ಇರ್ಬೋದು, ಆಚಾರ ವಿಚಾರ ಸಂಸ್ಕೃತಿಗೆ ತೊಂದರೆ ಇಲ್ಲ. ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ಎಲ್ಲ ದೇಶಗಳಿಗೆ ಹೋಲಿಸಿದರೆ ನನ್ನ ದೇಶ ಶ್ರೀಮಂತಿಕೆಯಲ್ಲಿ ಮೊದಲಿದೆ ಅಂತ ಹೇಳ್ತಾರೆ. ಹಿಂದೆ ಒಂದು ಮಾತನ್ನು ಹೇಳ್ತಾ ಇರಂತೆ, ಅಮೇರಿಕದಲ್ಲಿ ಮಕ್ಕಳುಗಳಿಗೆ ಊಟ ಮಾಡಿಸ್ಬೇಕಾದ್ರೆ ಮಕ್ಕಳು ಊಟ ಮಾಡಿಲ್ಲ ಅಂದರೆ ಭಾರತದವ್ರು ಬಂದು ನಿನ್ನ ಅನ್ನವನ್ನು ಕಿತ್ಕೊಂಡು ಬಿಡ್ತಾರೆ, ನೀನು ಬೇಗ ಊಟ ಮಾಡ್ಕೋ ಅಂತ ಚಂದ್ರನ ತೋರಿಸಿ ಹೇಳೋ ಮಾತಿಗೆ ಭಾರತದವ್ರ ಬಗ್ಗೆ ಹೇಳ್ತಾರಂತೆ. ಯಾಕಪ್ಪ ಅಂದರೆ ವಿದ್ಯೆಗೆ ಅಷ್ಟೊಂದು ತೊಂದರೆ ಇತ್ತು, ಕೆಲಸಗಳಿಗೆ ಅಷ್ಟೊಂದು ತೊಂದರೆ ಇತ್ತು. ಆದರೆ ಹೀಗೆ ಹೇಳ್ತಾರಂತೆ, ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಭಾರತದವ್ರು ಬಂದು ನಮ್ಮ ಕೆಲಸ ಕಿತ್ಕೊಬಿಡ್ತಾರೆ ಅಂತ. ಸೈನ್ಸು ಮ್ಯಾಥ್ಸ್ ಕಲ್ತ್ಕೋ ಅಂತ ಹೇಳ್ತಾರಂತೆ. ನೋಡಿ, ನಮ್ಮ ಭಾರತ ಅಂಥ ವಿರಾಜಮಾನವಾಗಿ ರಾರಾಜಿಸ್ತಾ ಇದೆ. ಅಂಥ ಒಂದು ಸ್ಥಾನವನ್ನು ಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು. ಕುವೆಂಪುರವರು ಒಂದು ಮಾತನ್ನು ಹೇಳ್ತಾರೆ, ಸ್ವತಂತ್ರದ ಬಗ್ಗೆ ಹರಿಬೇಕು ಅಂದರೆ ಗಾಂಧೀಜಿಯನ್ನು ಓದಿ, ಭಾರತವನ್ನು ಹರಿಬೇಕು ಅಂದರೆ ಒಮ್ಮೆ ವಿವೇಕಾನಂದರನ್ನು ಓದಿ ಅಂತ ಹೇಳ್ತಾರೆ. ವಿವೇಕಾನಂದರ ಒಂದಷ್ಟು ಅಂಶಗಳನ್ನು ನಾವು ನೋಡ್ತಾ ಬಂದರೆ ಭಾರತ ಏನು, ಅದು ಹೇಗೆ ಅಂತ ನಾವು ತಿಳಿಬೋದು. ಕೊನೆಯಲ್ಲಿ ಅಲ್ಲಿ ಒಬ್ಬರು ವೇದಿಕೆಯ ಹಿಂಭಾಗದಲ್ಲಿ ಒಂದು ಮುದುಕಿ ಇರುತ್ತೆ, ಆ ಮುದುಕಿಯ ಹೆಸರು ಬಂದು ಬ್ಲಾಡ್ಜೆಟ್ ಅಂತ ಹೇಳಿಬಿಟ್ಟು. ಕಾರ್ಯಕ್ರಮವೆಲ್ಲ ಮುಗಿಯುತ್ತೆ, ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ಅವ್ರು ಬಂದು ಕೇಳ್ತಾರೆ, ನಾನು ನಿಮ್ಮ ಅನುಯಾಯಿ ಆಗ್ಬೋದಾ ಅಂತ. ಆಗ ಅವ್ರು ಹೇಳ್ತಾರೆ, ಅಜ್ಜಿ ನಾನು ನಿನಗೆ ಮಗ ಇದ್ದಂಗೆ, ನೀನು ನನ್ನ ತಾಯಿ ಇದ್ದಂಗೆ, ನನ್ನ ಅನುಯಾಯಿ ನೀನಾಗಬೇಡ, ನಿನ್ನ ಅನುಯಾಯಿ ನಾನಾಗ್ತೀನಿ ಅಂತ ಹೇಳ್ತಾರೆ. ಆಗ ಮುಂದಿನ ದಿನ ಪತ್ರಿಕೆಯಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ, ಇಡೀ ಸರ್ವಧರ್ಮ ಸಮ್ಮೇಳನದ ಪ್ರತ್ಯಕ್ಷ ಬಿಂದು ಭಾರತದಿಂದ ಬಂದಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅಂತ. ನೋಡಿ, ಹಿತ್ತಿಂದ ಹೋಗಬೇಕಾದಂತಹ ವ್ಯಕ್ತಿ, ಯಾರಿಗೆ ಯಾವುದೇ ರೀತಿಯಾದಂತಹ ಗೊತ್ತಿರಲಿಲ್ಲ, ಪ್ರಶ್ನಾರ್ಥಕವಾಗಿ ಹೋದಂತಹ ವ್ಯಕ್ತಿ ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯದಾಗೆ ಒಂದೇ ದಿನದಲ್ಲಿ ನಿಂತ್ಕೊಳ್ತಾರೆ. ಆ ಎರಡು ಮಾತುಗಳಿಂದ ಭಾರತವನ್ನು ಮುಂಚೂಣಿ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಅವ್ರು ಹೇಳ್ತಾರೆ, ಪತ್ರಿಕೆಯಲ್ಲಿ ಬಂದಂತಹ ಜನಗಳೆಲ್ಲ ತಬ್ಬಿಬ್ಬಾಗ್ತಾರೆ, ಇಂತಹ ವ್ಯಕ್ತಿ ಇದ್ದಾರಾ, ಭಾರತಕ್ಕೆ ನಾವು ಧರ್ಮ ಪ್ರಚಾರಕರನ್ನು ಕಳಿಸಿ ಭಾರತವನ್ನು ಮುರಿಬಹುದಾಗಿತ್ತು, ಆದರೆ ಇಂತಹ ನಾಡಿಗೆ ನಾವು ಧರ್ಮ ಪ್ರಚಾರಕರನ್ನು ಕಳಿಸೋದೇ ವ್ಯರ್ಥ, ನಾವು ಕಳಿಸಲೇಬಾರದು, ಭಾರತ ಒಂದು ಸುಭಿಕ್ಷವಾದಂತಹ ನಾಡು, ಅವರಲ್ಲಿ ಹಣಕಾಸಿಗೆ ತೊಂದರೆ ಇದೆ ವಿನಃ ಆಚಾರ ವಿಚಾರಗಳಿಗೆ ತೊಂದರೆ ಇಲ್ಲ, ಎಂತಹ ತಪ್ಪು ಕಲ್ಪನೆಗಳನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೋ ಅಂತ ಯೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಅನುಯಾಯಿಗಳು ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಾರೆ, ದೇಶ ವಿದೇಶಗಳಿಂದ ಕರೆಗಳು ಬರಲಿಕ್ಕೆ ಶುರುವಾಗುತ್ತೆ, ಎಲ್ಲ ಕಡೆ ಸತ್ಸಂಗ ಮಾಡಲಿಕ್ಕೆ. ಎಷ್ಟೋ ವರ್ಷಗಳ ನಂತರ ಭಾರತಕ್ಕೆ ಬರ್ತಾ ಇರ್ತಾರೆ, ಹಡಗಿನಲ್ಲಿ ಬರ್ತಾ ಇರ್ತಾರೆ, ಬರ್ತಾ ಇದ್ದಂಗೆ ಎಲ್ಲ ಜೊತೆ ಮಾತಾಡ್ತಾ ಇರ್ತಾರೆ, ಮಾತಾಡ್ತಾ ಇದ್ದಂಗೆ ಭಾರತ ಬಂತ 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 ಎಂಬ ಇದರಲ್ಲಿ ಕಾಯ್ತಾ ಇರ್ತಾರೆ. ಕಾಯ್ತಾ ಇದ್ದಾಗೇನೆ ಇನ್ನೇನು ಹಡಗು ಭೂಮಿ ಹತ್ರಕ್ಕೆ ಬರಬೇಕು, ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಇದ್ದಂಗೆನೇ ಸಮುದ್ರದಲ್ಲಿ ನೆಗೆತಾರೆ, ನೆಗೆದ್ಬಿಟ್ಟು ಬಂದು ಭೂಮಿ ಮೇಲೆ ಇದ್ದಂಥ ಮರಳನ್ನು ತನ್ನ ತಲೆ ಮೇಲೆ ಸುರ್ಕೊಳ್ತಾ ಇರ್ತಾರೆ. ಜನರೆಲ್ಲ ಆಶ್ಚರ್ಯ ಪಡ್ತಾರೆ, ಏನಾಯ್ತಪ್ಪ ಈ ವ್ಯಕ್ತಿಗೆ, ಇಷ್ಟು ಚೆನ್ನಾಗಿದ್ದವನು ಈಗ ಹೋಗಿ ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಅವ್ರು ಹೇಳ್ತಾರೆ ಒಂದು ಮಾತನ್ನು, ನನ್ನ ತಾಯಿ ಭಾರತೀಯನ ಬಿಟ್ಟು ನಾನು ಎಷ್ಟೋ ದಿನಗಳಾಗಿತ್ತು, ಈ ಪಾದ ನನ್ನ ಭಾರತೀಯ ಮಾತೆಗೆ ಬಂದ ತಕ್ಷಣನೇ ನನ್ನ ಪಾದ ನನ್ನ ಜನ್ಮ ಪಾವನವಾಯಿತು, ಈ ತಾಯಿಯ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಹೇಳಿಬಿಟ್ಟು ಮಣ್ಣನ್ನು ಎತ್ತಿ ಸುರ್ಕೊಳ್ತಾ ಇರ್ತಾರೆ. ಹೀಗೆ ಸುರ್ಕೊಂಡಂತಹ ವಿವೇಕಾನಂದರು ಹಲವು ವಿಚಾರಧಾರೆಗಳ ಮಂಡನೆಯಲ್ಲಿ ಕೈಗೆಳ್ಕೊಳ್ತಾರೆ, ಶಿಷ್ಯರುಂದಕ್ಕೆ ಸತ್ಸಂಗವನ್ನು ಮಾಡ್ತಾ ಇರ್ತಾರೆ, ಮತ್ತು ವಿದೇಶಗಳ ಪ್ರವಾಸ, ಇದ್ದ ಪ್ರವಾಸದಲ್ಲೇ ಅವ್ರ ಜೀವನ ಅರ್ಧ ಕಳೀತಾ ಬರುತ್ತೆ. ಬೇಲೂರು ಮಠವನ್ನು ಕಟ್ತಾರೆ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ, ಮಠದಲ್ಲಿ ನಿತ್ಯ ದಾಸೋಹ ಸತ್ಸಂಗ ಎಲ್ಲವನ್ನ ನಡೆಯುವಂತೆ ಮಾಡ್ತಾರೆ. ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ವಿವೇಕಾನಂದರು ನಡೀತಾ ಇರ್ತಾರೆ. ಇವರಿಗೆ ಭಾರತದಲ್ಲಿದ್ದಂತಹ ವಿದ್ಯಾಭ್ಯಾಸಕ್ಕೆ ತೊಂದರೆಯನ್ನು ನೋಡ್ತಾರೆ, ಶಾಲೆಗಳನ್ನು ತೆರಿಬೇಕು ಅಂತ ಶಾಲೆಗಳನ್ನು ತೆರೀತಾರೆ, ಶಾಲೆಗಳನ್ನು ತೆರೆದು ವಿದ್ಯಾರ್ಥಿಯ ಜೀವನಕ್ಕೆ ಮುಡಿಪಾಕಾಗ್ತಾರೆ. ಕೊನೆಗೆ ಇವರೇನಾಗುತ್ತೆ ಅಂದರೆ ಕಾಳಿಕಾದೇವಿ ಒಂದು ಶಕ್ತಿಯನ್ನು ಇಟ್ಟಿರ್ತಾಳೆ, ಈ ದೇಶವನ್ನು ಉಜ್ವಲ ಭವಿಷ್ಯದೊಳಗೆ ಸಾಗಿಸ್ತಾರೆ ಅಂತ. ಹಾಗೆ ಉಜ್ವಲ ಭವಿಷ್ಯದೊಳಗೆ ಸಾಗಿಸ್ತಾರೆ. ಯಾರಿಗೂ ತಿಳಿದಂತಹ ಭಾರತವನ್ನು ವಿಶ್ವಪಥದತ್ತ ಸಾಗಿಸಿದಂತಹ ವಿವೇಕಾನಂದರು ಸಂಚಾರದಲ್ಲೇ ತಮ್ಮ ಜೀವನದ ಆರೋಗ್ಯವನ್ನು ಕುಗ್ಗಿಸ್ಕೊಂಡು ಬಿಡ್ತಾರೆ. ಕುಗ್ಗಿಸ್ಕೊಂಡಾಗ ಇವರ ಆರೋಗ್ಯ ಕ್ಷೀಣಿಸುತ್ತೆ. ಅನಾವಶ್ಯಕವಾಗಿ ಇವರು ಸತ್ಸಂಗವನ್ನು ಮಾಡ್ತಾ ಮಾಡ್ತಾನೇ ಶಿಷ್ಯರುಂದವನ್ನು ಮಲಗಿಸ್ತಾರೆ. ಜುಲೈ 4 1902 ಇವರು ಮರಣವನ್ನು ಹೊಂದ್ತಾರೆ. ಮರುದಿನ ಪತ್ರಿಕೆಯಲ್ಲಿ ಯಾವುದೋ ಒಬ್ಬ ಪತ್ರಕರ್ತ ಬರೀತಾನೆ, ವಿವೇಕಾನಂದರಿಗೆ ಹಲವು ರೋಗಗಳಿದ್ದೋ ಆ ಉದ್ದೇಶದಿಂದ ಅವರು ಇಷ್ಟು ಬೇಗ ಮರಣವನ್ನು ಹೊಂದ್ಬಿಟ್ರು ಅಂತ. ಆ ಮೂರ್ಖ ಯಾರಿರಬಹುದು, ಇಡೀ ಭಾರತವನ್ನು ಚಿಂತನೆಯನ್ನು ಮಾಡಿ ತನ್ನ ದೇಹದಲ್ಲಿ ಅಡಗಿಸ್ಕೊಂಡು ಕೂತ್ಕೊಂಡಂತಹ ವ್ಯಕ್ತಿ ಅನೇಕ ರೋಗಗಳಿಗೆ ಹೇಗೆ ತುತ್ತಾಗ್ತಾನೆ, ಈ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗೆ ಅನೇಕ ರೋಗಗಳಿದ್ದಾವೆ ಅಂತ ಬರೀತಾರೆ. ನಾವು ಒಂದೊತ್ತು ಊಟ ಮಾಡಬೇಕಾದ್ರೆ 5-10 ತುತ್ತು ಹೆಚ್ಚಿಗೆ ತಿಂದರೆ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ಅರ್ಗಿಸ್ಕೊಳ್ಳಿಕ್ಕೆ ಕಷ್ಟಪಡ್ತೀವಿ. ಅಂಥದ್ರಲ್ಲಿ ಇಡೀ ಭಾರತವನ್ನು ತನ್ನ ದೇಹದಲ್ಲಿ ಇಟ್ಕೊಂಡು, ಭಾರತದ ಚಿಂತನೆಗಳನ್ನು ತನ್ನ ಜೀವನದಲ್ಲಿ ಇಟ್ಕೊಂಡು ಹೇಗೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ ಅಂದರೆ ಹೀಗೆ.
ತನ್ನ ಜೀವನವನ್ನೆಲ್ಲ ಇಡೀ ಭಾರತಕ್ಕಾಗಿ ಸವಿಸ್ತಾರೆ. ಬದುಕಿದ್ದು ಕೇವಲ 35 ವರ್ಷ, ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಬಗ್ಗೆ ವಿಷಯವನ್ನು ತಿಳ್ಕೊತೀನಿ ಅಂದರೆ, ಉದಾಹರಣೆಗೆ ನಾವು ನೋಡ್ಬೋದು ಡಾಕ್ಟರೇಟ್ ಅವಾರ್ಡ್ ತಗೊಳ್ತೀವಿ ಅಂದರೆ 3 ವರ್ಷದಿಂದ 6 ವರ್ಷ ಟೈಮ್ ಇರುತ್ತೆ. ಆದರೆ ಅವ್ರ ವಿಷಯಗಳನ್ನು ಕೆದಕ್ತಾ ಕೆದಕ್ತಾ ಹೋದಷ್ಟು 6 ಅಲ್ಲ 10 12 ವರ್ಷಗಳವರೆಗೂ ವಿಷಯಗಳು ಸಿಗ್ತಾನೇ ಇರ್ತವೆ. ಹೀಗಿರಬೇಕಾದ್ರೆ ನಾವು ದೇಶಕ್ಕೆ ನಮ್ಮಿಂದ ನಿಮ್ಮಿಂದ ಏನಾಗುತ್ತೆ ಅದನ್ನು ಉತ್ತಮವಾದ ರೀತಿಯಲ್ಲಿ ಸೇವೆಯನ್ನು ಮಾಡೋಣ, ದೇಶವನ್ನು ವಿಶ್ವಗುರುವನ್ನಾಗಿಸಿ ಮಾಡೋಣ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಹೇಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಾವೇನಾದರೂ ಒಂದು ಗುರಿ ಇಟ್ಕೊಂಡಿದ್ದೀವಿ ಅಂದರೆ ಆ ಗುರಿ ಮುಟ್ಟೋವರೆಗೂ ನಾವು ಕೂರಬಾರ್ದು, ಸತತ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನನಗೆ 100 ಯುವಕರನ್ನು ಕೊಡಿ, ನಾನು ಈ ಭಾರತವನ್ನು ಭವ್ಯ ಭಾರತವನ್ನಾಗಿ ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೆ ಯುವಕರುಗಳ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು, ಯುವ ಪಡೆ ಮೇಲೆ. ಈ ಯುವ ಪಡೆ ಮನಸ್ಸನ್ನು ಮಾಡಿದ್ರೆ ಏನಾದರೂ ಮಾಡಬಹುದು. ಆ ನಂಬಿಕೆಯನ್ನು ನಮ್ಮಂಥ ಯುವ ಪಡೆಗಳು ನಿಜ ಮಾಡಿ ತೋರಿಸ್ಬೇಕು. ನಾವು ಯಾವುದೋ ಸಮಯ ವ್ಯರ್ಥ ಮಾಡುವ ಬದಲು ಈ ಸಮಾಜದ ಚಿಂತನೆಗಳಲ್ಲಿ ತೊಡಗಿ ಸಮಾಜದಲ್ಲಿ ನಡೆಯುತ್ತಾ ಇರುವಂತಹ ಅನೇಕ ಕಾರ್ಯಗಳಲ್ಲಿ ತೊಡಗಿಕೊಳ್ಬೇಕು. ಸಮಾಜವನ್ನು ಉನ್ನತ ಹಂತಕ್ಕೆ ತಗೊಂಡೋಗಬೇಕು. ನಮ್ಮ ದೇಶಕ್ಕೆ ಇಡೀ ದೇಶ ಸಲಾಂ ಒಡೆಯೋ ರೀತಿ ಮಾಡಬೇಕು. ನಮ್ಮ ದೇಶದಲ್ಲಿರುವಂತಹ ಆಚಾರ ವಿಚಾರ ಧರ್ಮ ಸಂಸ್ಕೃತಿಗೆ ಧಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಈ ಮಾತನ್ನು ನಾನು ಮುಕ್ತಾಯ ಮಾಡ್ತಾ, ನನಗಿಲ್ಲಿ ಒಂದು ಅವಕಾಶ ಕೊಟ್ಟಂತಹ ಬಸವಾಹಿನಿ ವೀಕ್ಷಕರಿಗೂ ಬಸವಾಹಿನಿಗೂ ನಮಸ್ಕರಿಸುತ್ತಾ ಶರಣು ಶರಣಾರ್ಥಿಗಳು.